ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಸೊ ಇದೊಂದು ಸಾರಿ ನಿಮ್ಮ ಅಧ್ಯಕ್ಷರಂತ ಹೇಳಬೇಕಾಗುತ್ತೆ ಸರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ, ಶ್ರೀಗಂಧ ಕನ್ನಡ ಬಳಗದ ವತಿಯಿಂದ ಹಾಗೂ ಇಲ್ಲಿನ ಎಲ್ಲ ಗೋತನ್ಬರ್ಗ್ ಕನ್ನಡಿಗರ ಪರವಾಗಿ ಒಂದು ಸನ್ಮಾನ. ದೀಪಕ್ ಅವರೇ ಬನ್ನಿ. ಇದನ್ನಾದರೂ ಕೊಡಿ ಸರ್, ಇದು ಸ್ವೀಡನ್ ಒಂದು ಫೇಮಸ್ ಮೂಮೆಂಟ್ ಸರ್, ಇದು ಐತಿಹಾಸಿಕ ಇತಿಹಾಸ ಇದೆ. ಅದನ್ನ ದೀಪಕ್ ಅವರು ಹೇಳಿ, ಇದು ಡಲಾರ್ನ ಅಂತ ಒಂದು ಜಾಗ ಇದೆ ಇಲ್ಲಿ, ಅಲ್ಲಿ ಅವರು ಹಾರ್ಸ್ ಬ್ರೀಡ್ ಮಾಡ್ತಾರೆ. ಇದು ಸ್ವೀಡಿಶ್ ಟ್ರೆಡಿಷನ್ ಅದು ಪ್ರಕಾರ ಕೊಟ್ಟಿರೋದು. ಇದು ಶಕ್ತಿ ಮತ್ತು ಸಾಮರ್ಥ್ಯದ ಸಂಕೇತ. ನೀವು ಕನ್ನಡ ತೇರನ್ನು ಎಳೆಯೋಕ್ಕೆ ಹೊರಟಿದ್ದೀರಾ, ನಿಮಗೆ ಭಗವಂತ ಎಲ್ಲ ಶಕ್ತಿ ಮತ್ತು ಸಾಮರ್ಥ್ಯವನ್ನು. ಸೊ ಅದೇ ರೀತಿಯಾಗಿ ಕನ್ನಡ ಹಾವೇರಿಯ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂತಹ ಪವನ್ ಅವರಿಗೂ ಕೂಡ ಒಂದು ಮೊಮೆಂಟವನ್ನು ನೀಡಬೇಕಾಗಿ ದೀಪಕ್ ಅವರಲ್ಲಿ ಕೇಳಿ. ಬನ್ನಿ ಮೇಡಮ್, ಮುಂದೆ ಬನ್ನಿ. ಅದೇ ರೀತಿ ಎಲ್ಲರಿಗೂ ಗೊತ್ತಿರುವಂತೆ ಕನ್ನಡದಲ್ಲಿ ಗೋತನ್ಬರ್ಗಿ ಸಾಕಷ್ಟು ಕನ್ನಡ ಕೆಲಸಗಳನ್ನು ಮಾಡಿದಂತಹ ವಿಜಯ ಅವರಿಗೂ ಕೂಡ ಒಂದು ಸಣ್ಣ ಮೆಮೊರಿಗೆ ಅಷ್ಟೇ. ನಿಮ್ಮಲ್ಲಿ ರೀಟೇಕ್ ಇರುತ್ತಲ್ಲ, ನಿಮ್ಮ ಹೆಸರು ಅಂದ್ರೆ ಮಂಜುಳ ಅಲ್ಲ ವಿಜಯ, ತೊಳೆ ತೊಳೆ ಇಟ್ಕೊಳ್ಳಿ. ಆಮೇಲೆ ಎಲ್ಲರ ಜೊತೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಕೆ ನಾಡಗೀತೆ ಇದೆ, ಅದಾದ್ಮೇಲೆ ನಾಡಗೀತೆ ಮುಂಚೆನೆ ಮಾಡ್ಬೇಕು. ಇಲ್ಲ, ಕೆಲವರು ಲೇಟಾಗಿ ಬರ್ತಾರಂತೆ ಲಾಸ್ಟ್. ಬಟ್ ಎಂದಲ್ಲಿ ಎಂದಲ್ಲಿ ನಾಡಗೀತೆ ಮಾಡ್ತಾರೆ. ಸರಿ ಸರಿ, ಒಂದು ಗ್ರೂಪ್ ಫೋಟೋ ತಕೊಳ್ಳೋಣ ಬನ್ನಿ. ಎಲ್ಲರಿಗೂ ಬಂದದಕ್ಕೆ ಧನ್ಯವಾದಗಳು ಆಫೀಷಿಯಲಿ. ಬನ್ನಿ ಎಲ್ಲರೂ ಬನ್ನಿ, ಅಧ್ಯಕ್ಷರ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ, ಅಥವಾ ನಿಮ್ಗೆ ಆಮೇಲೆ ಅವ್ರ ಜೊತೆ ಇಂಡಿವಿಜುವಲ್ ಫೋಟೋ ತೆಗೆಸ್ಕೊಳ್ಳಿದ್ರೆ ತೆಗೆಸ್ಕೊಳ್ಳಿ. ಸೊ ಫಸ್ಟ್ಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ, ಎಲ್ಲರೂ ಬನ್ನಿ. ಖಂಡಿತ ಮೇಡಮ್, ಸ್ಟಾಪ್ ಮಾಡ.